ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೆಲ್ತ್ ಟಿಪ್ಸ್ ಇನ್ ಕನ್ನಡ. ಡೆಲಿವರಿ ಆದ ನಂತರ ಮಹಿಳೆಯರಿಗೆ ರೆಸ್ಟ್ ಅನ್ನೋದು ಬೇಕಾಗಿರುತ್ತೆ. ಹಾಗಿರುವಾಗ ನಾವು ಮಾಡುವಂತಹ ಕೆಲವೊಂದು ತಪ್ಪುಗಳಿಂದ ಆ ತಾಯಿಯ ರಿಕವರಿಗೆ ತೊಂದರೆ ಅನ್ನೋದು ಆಗುವಂತಹದ್ದು. ಹಾಗಾದರೆ ಆ ತಪ್ಪುಗಳು ಯಾವುದು ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಡೆಲಿವರಿ ಆದ ನಂತರ ಬಾಣಂತಿಗೆ ರೆಸ್ಟ್ ಅನ್ನೋದು ತುಂಬಾ ಅಗತ್ಯವಾಗಿ ಬೇಕಿರುತ್ತೆ. ಅದು ನಾರ್ಮಲ್ ಡೆಲಿವರಿ ಆಗಿರ್ಬೋದು ಅಥವಾ ಸಿಸರಿನ್ ಡೆಲಿವರಿ ಕೂಡ ಆಗಿರಬಹುದು. ನಾರ್ಮಲ್ ಡೆಲಿವರಿ ಆಗಿರುವಂಥವರು ಮಿನಿಮಮ್ 1 ಮಂತ್ ಆದರೂ ಕೂಡ ರೆಸ್ಟ್ ಮಾಡಬೇಕು. ಹಾಗೆ ಸಿಸರಿಯನ್ ಹೆರಿಗೆ ಆಗಿರುವಂಥವರು 1-3 ಮಂತ್ ಆದರೂ ಬೆಡ್ ರೆಸ್ಟನ್ನು ಮಾಡಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ನಾವು ಬೇಗನೆ ಕ್ಯೂರ್ ಅನ್ನೋದು ಆಗಬಹುದು. ಹಾಗೆಯೇ ನಮಗೆ ಫ್ಯೂಚರಲ್ಲಿ ಬೆನ್ನು ನೋವಿನ ಸಮಸ್ಯೆ ಅನ್ನೋದು ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈ ರೆಸ್ಟ್ ಅನ್ನೋದು ತುಂಬಾ ಮುಖ್ಯ ಅಂತಲೇ ಹೇಳಬಹುದು. ಏನು ಆಫ್ಟರ್ ಡೆಲಿವರಿ, ಇನ್ನು ಮುಖ್ಯವಾಗಿ ಭಾರವಾದ ವಸ್ತುಗಳನ್ನು ಎತ್ತುವುದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಡೆಲಿವರಿ ಆದ ನಂತರ ಸಾಕಷ್ಟು ಜನ ತಮ್ಮನ್ನು ಹಾಗೆ ತಮ್ಮ ಮಗುವನ್ನು ನೋಡಿಕೊಳ್ಳೋದ್ರ ಜೊತೆಗೆ ಮನೆ ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಹೀಗೆ ಇರುವಾಗ ಅವರು ನೀರು ತುಂಬಿರುವಂತಹ ಬಕೆಟ್ಗಳು, ಒಗೆದಿರುವಂತಹ ಬಟ್ಟೆಗಳು, ಹೀಗೆ ಭಾರವಾದ ವಸ್ತುಗಳನ್ನು ಎತ್ತುತ್ತಾರೆ. ಹೀಗೆ ಭಾರವಾದ ವಸ್ತುಗಳನ್ನು ಎತ್ತೋದ್ರಿಂದ ಹೊಟ್ಟೆಯ ಮೇಲೆ ಪ್ರೆಷರ್ ಅನ್ನೋದು ಬೀಳುತ್ತೆ. ಇದರಿಂದ ಹೊಟ್ಟೆ ನೋವು ಹಾಗೆ ನಿಮಗೆ ನಡಲಿಕ್ಕೆ ಕಷ್ಟ ಕೂಡ ಆಗಬಹುದು. ಹಾಗಾಗಿ ಯಾವುದೇ ರೀತಿಯ ಭಾರವಾದ ವಸ್ತುಗಳನ್ನು ಎತ್ತುವುದನ್ನು ನೀವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಪದೇ ಪದೇ ಮೆಟ್ಟಿಲು ಹತ್ತಿ ಇಳಿಯುವುದನ್ನು ಕೂಡ ನೀವು ಕಡಿಮೆ ಮಾಡಬೇಕಾಗತ್ತೆ. ನಾರ್ಮಲ್ ಡೆಲಿವರಿ ಆಗಿರ್ಬೋದು ಅಥವಾ ಸಿಸರಿನ್ ಡೆಲಿವರಿ ಆಗಿದ್ರೂ ಕೂಡ ಈ ಎರಡು ಸಿಚುವೇಶನ್ನಲ್ಲಿ ಕೂಡ ನೀವು ಕೆಲವು ದಿನಗಳವರೆಗೆ ಮೆಟ್ಟಿಲನ್ನು ಹತ್ತಿ ಇಳಿಯುವುದನ್ನು ಕಡಿಮೆ ಮಾಡಬೇಕಾಗತ್ತೆ. ಬೇಕಾದರೆ ಒಂದು ಸಲ ನೀವು ಹತ್ತಿ ಇಳಿಬಹುದು, ಅಂದರೆ ನಿಮಗೆ ಅಗತ್ಯ ಇದೆ ಅಂತ ಅಂದರೆ ಮಾತ್ರ ನೀವು ಏನು ಮೆಟ್ಟಿಲನ್ನು ಹತ್ತಿ ಇಳಿಬಹುದು. ಆದರೆ ಪದೇ ಪದೇ ನೀವು ಮೆಟ್ಟಿಲನ್ನು ಹತ್ತಿ ಇಳಿಬೇಡಿ. ಯಾಕಂದರೆ ಡೆಲಿವರಿ ಟೈಮ್ನಲ್ಲಿ ಹಾಕಿರುವಂತಹ ಸ್ಟಿಚಸ್ ಏನು ಓಪನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ಇದು ನೋವನ್ನು ಕೂಡ ನಿಮಗೆ ಜಾಸ್ತಿ ಮಾಡ್ಬೋದು. ಆದಷ್ಟು ನೀವು ಕೇರ್ಫುಲ್ ಆಗಿರಿ. ಮಗುವಿನ ಎಲ್ಲ ಕೆಲಸಗಳನ್ನು ನೀವೇ ಮಾಡಬೇಡಿ. ಹೆಚ್ಚಿನ ಮಹಿಳೆಯರು ಏನು ಮಾಡ್ತಾರೆ ಅಂತ ಅಂದರೆ ತಮ್ಮ ಮಗುವಿನ ಜವಾಬ್ದಾರಿಯನ್ನು ತಾವೇ ತೆಗೆದುಕೊಳ್ತಾರೆ. ಮಗುವಿನ ಕೆಲಸವನ್ನು ಅವರೇ ಮಾಡ್ಕೊಳ್ತಾರೆ. ಹಾಗಾಗಿ ಬೇಗ ಸ್ಟ್ರೆಸ್ ಅನ್ನೋದು ಆಗಿಬಿಡ್ತಾರೆ. ಇದಕ್ಕೆ ನೀವು ನಿಮ್ಮ ಹಸ್ಬೆಂಡ್ನ ಹೆಲ್ಪನ್ನು ಕೂಡ ತೆಗೆದುಕೊಳ್ಬೋದು. ಆದಷ್ಟು ಮನೆಯಲ್ಲಿರುವವರಿಗೆ ಒಂದೊಂದು ಕೆಲಸವನ್ನು ಶೇರ್ ಮಾಡಿಕೊಳ್ಳಿ. ಇದರಿಂದ ನಿಮಗೆ ರೆಸ್ಟ್ ಅನ್ನೋದು ಸಿಗುತ್ತೆ. ಇನ್ನು ರಾತ್ರಿ ಸರಿಯಾಗಿ ನಿದ್ದೆ ಅನ್ನೋದು ಬರೋದಿಲ್ಲ. ಕೆಲವು ಮಕ್ಕಳು ರಾತ್ರಿ ಇಡೀ ನಿದ್ದೆನೇ ಮಾಡೋದಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ಈ ಸಮಯದಲ್ಲಿ ಮಗುವಿನೊಂದಿಗೆ ತಾಯಿ ಕೂಡ ಎಚ್ಚರವಾಗಿರಬೇಕಾಗತ್ತೆ. ಇನ್ನು ಡೆಲಿವರಿ ಆದ ತಕ್ಷಣ ನೀವು ರೆಸ್ಟ್ ತೆಗೆದುಕೊಳ್ಳದಿದ್ದರೆ ನಿಮ್ಮ ರಿಕವರಿ ಅನ್ನೋದು ಬೇಗ ಆಗೋದಿಲ್ಲ. ಇದರಿಂದ ನಿಮಗೆ ಕಿರಿಕಿರಿ ಅನ್ನೋದು ಆಗ್ಬೋದು. ಇನ್ನು ಬೇಗ ಹುಷಾರಾಗಲಿಕ್ಕೆ ನೀವು ಚೆನ್ನಾಗಿ ರೆಸ್ಟ್ ಅನ್ನೋದು ಮಾಡೋದು ತುಂಬಾ ಮುಖ್ಯ. ಇನ್ನು ಮಗು ರಾತ್ರಿ ನಿದ್ದೆ ಮಾಡದಿದ್ದರೆ ಮಗುವನ್ನು ನೋಡ್ಕೊಳ್ಳಿಕ್ಕೆ ನಿಮ್ಮ ಮನೆಯವರ ಹೆಲ್ಪನ್ನು ನೀವು ಕೇಳಬೇಕಾಗತ್ತೆ. ಇದರಿಂದ ನಿಮಗೆ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಹಾಗೆ ಮಗು ಮಲಗಿದಾಗ ಕೂಡ ನೀವು ಸ್ವಲ್ಪ ನಿದ್ದೆಯನ್ನು ಮಾಡಬಹುದು. ಇನ್ನು ಆದಷ್ಟು ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿ ಇರಿ. ಇನ್ನು ನೀವು ಡೆಲಿವರಿ ಆದ ನಂತರ ನಿಮ್ಮ ದೇಹವನ್ನು ಆದಷ್ಟು ಸ್ವಚ್ಛವಾಗಿರಿಸಬೇಕು. ಈ ಟೈಮ್ನಲ್ಲಿ ಸ್ವಲ್ಪ ಕೇರ್ಲೆಸ್ ಮಾಡಿದರೂ ಕೂಡ ನಿಮಗೆ ಇನ್ಫೆಕ್ಷನ್ ಅನ್ನೋದು ಆಗುವಂಥದ್ದು. ಹಾಗೆ ಡೆಲಿವರಿಯ ನಂತರ ನೀವು ನಿಮ್ಮ ಪ್ರೈವೇಟ್ ಪಾರ್ಟನ್ನು ಕ್ಲೀನಾಗಿ ಇಟ್ಕೋಬೇಕು. ಹಾಗೆ ದಿನಾಲೂ ಮೈ ಹಾಗೂ ತಲೆಗೆ ಸ್ನಾನವನ್ನು ಮಾಡಬೇಕು. ಸ್ನಾನ ಆದ ನಂತರ ನಿಮ್ಮ ಸ್ಟಿಚಸ್ಸನ್ನು ಡ್ರೈ ಆಗಿ ಏನಂದರೆ ಡ್ರೈ ಬಟ್ಟೆಯಿಂದ ನೀವು ನಿಧಾನವಾಗಿ ಒರೆಸಬೇಕು. ನಿಮಗೆ ಹಾಸ್ಪಿಟಲ್ನಲ್ಲಿ ಏನಾದರೂ ಅದಕ್ಕೆ ಕ್ರೀಮ್ ಏನಾದರೂ ಕೊಟ್ಟಿದ್ದರೆ ಅದನ್ನು ನೀವು ಏನು ಡ್ರೈ ಮಾಡಿ ಆ ಪ್ಲೇಸನ್ನು ಅದಕ್ಕೆ ಹಚ್ಚಬೇಕಾಗತ್ತೆ. ಆದಷ್ಟು ನೀವು ಸ್ಟಿಚಸ್ಸನ್ನು ಡ್ರೈ ಆಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಇದರಿಂದ ನೀವು ಬೇಗ ರಿಕವರಿ ಅನ್ನೋದು ಆಗ್ತೀರಾ. ಇನ್ನು ಯೂರಿನ್ ಪಾಸ್ ಆದ ನಂತರ ನಿಮ್ಮ ಪ್ರೈವೇಟ್ ಪಾರ್ಟನ್ನು ಕೂಡ ನೀವು ನೀರಿನಿಂದ ತೊಳಿಬೇಕಾಗತ್ತೆ. ಹಾಗೆ 40 ದಿನಗಳವರೆಗೆ ನೀವು ದೈಹಿಕ ಸಂಬಂಧಗಳಿಂದ ದೂರ ಕೂಡ ಇರಬೇಕಾಗತ್ತೆ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.